ಪುಟಾಣಿ ಮುದ್ದು ಮಕ್ಕಳಿಗೆ ಸ್ವಾಗತ ಐದನೇ ತರಗತಿ ದ್ವಿತೀಯ ಭಾಷೆ ಕನ್ನಡದ ಪೂರ್ವಸಿದ್ಧತಾ ಪಾಠಗಳಲ್ಲಿ ಗುರುವಾದ ಜೇಡರಹುಳು ಇದೊಂದು ನೀತಿ ಕಥೆ ಈಗ ಈ ನೀತಿ ಕಥೆಯನ್ನು ನೋಡೋಣ ಬನ್ನಿ ಮಕ್ಕಳ ಜೇಡರ ಹುಳುವನ್ನು ನಿಮ್ಮ ಮನೆಯಲ್ಲಿ ನೋಡೇ ಇರ್ತೀರಿ ಅಲ್ವಾ ಸಾಮಾನ್ಯವಾಗಿ ಮನೆಯ ಗೋಡೆಯ ಮೂಲೆಯಲ್ಲಿ ಅದು ಬಲಿಯನ್ನು ಹೆಣೆಯುತ್ತಿರುತ್ತದೆ ಬಲಿಯನ್ನು ನೇಯ್ತಾ ಇರುತ್ತದೆ ಅಂತಹ ಒಂದು ಜೇಡರಹುಳು ಒಬ್ಬ ರಾಜನಿಗೆ ಹೇಗೆ ಗುರುವಾಗುತ್ತದೆ ಅಂದರೆ ಒಬ್ಬ ರಾಜನಿಗೆ ಗೆಲುವಿನ ಪಾಠವನ್ನು ಹೇಗೆ ಹೇಳುತ್ತದೆ ಅನ್ನುವುದನ್ನು ಗುರುವಾದ ಜೇಡರಹುಳು ಅನ್ನುವ ಈ ಕಥೆಯಲ್ಲಿ ನೋಡೋಣ ಬನ್ನಿ ಮಕ್ಕಳ ಈಗ ಪಾಠವನ್ನು ಓದೋಣ ಬನ್ನಿ ಸಾಧಕರಿಗೆ ಜೇಡರಹುಳು ಒಂದು ಜೀವಂತ ಪಾಠವಾಗಿದೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರ ಹುಳು ಒಂದು ಆದರ್ಶ ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ ನೆಲಕ್ಕೆ ಉರುಳುತ್ತದೆ ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ ಮಕ್ಕಳ ಸಾಧಕರಿಗೆ ಅಂದರೆ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕೆನ್ನುವರಿಗೆ ಅಂದರೆ ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಂಡು ಆ ಗುರಿ ಸಾಧನೆ ಮಾಡುವವರಿಗೆ ಜೇಡರ ಹುಳು ಒಂದು ಜೀವಂತ ಪಾಠವಾಗಿದೆ ಅದು ಹೇಗೆ ಅಂದರೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರ ಹುಳು ಆದರ್ಶವಾಗಿದೆ ಸಹನೆ ಅಂದರೆ ತಾಳ್ಮೆ ಪೇಷನ್ಸ್ ಪ್ರಯತ್ನಶೀಲ ಅಂದರೆ ಮತ್ತೆ ಮತ್ತೆ ಪ್ರಯತ್ನಿಸುವುದು ಇವು ಜೇಡರ ಹುಳುವಿನ ಎರಡು ಆಕರ್ಷ ಗುಣಗಳು ಮಕ್ಕಳ ನಾವು ಯಾವುದೇ ಕೆಲಸ ಮಾಡಬೇಕೆಂದರೆ ತಾಳ್ಮೆ ಬಹಳ ಮುಖ್ಯ ಹಾಗೆ ಪ್ರಯತ್ನವೂ ಅಷ್ಟೇ ಮುಖ್ಯ ಈಗ ಜೇಡರ ಹುಳು ತಾಳ್ಮೆಯಿಂದ ಸಹನೆಯಿಂದ ಹೇಗೆ ಬಲೆ ಹೆಣೆಯುವುದನ್ನು ಪ್ರಯತ್ನಿಸುತ್ತದೆ ಅನ್ನೋದನ್ನು ನೋಡೋಣ ಜೇಡರ ಹುಳು ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ ಅನೇಕ ಸಲ ನೆಲಕ್ಕೆ ಉರುಳುತ್ತದೆ ಆದರೂ ಆ ಜೇಡರ ಹುಳು ತನ್ನ ಪ್ರಯತ್ನವನ್ನು ಬಿಡುವುದಿಲ್ಲ ಅದು ತನ್ನ ಪ್ರಯತ್ನವನ್ನು ಸಹನೆಯಿಂದ ತಾಳ್ಮೆಯಿಂದ ಮುಂದುವರಿಸುತ್ತದೆ ಪದೇ ಪದೇ ಪ್ರಯತ್ನಿಸಿ ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸೇ ಬಿಡುತ್ತದೆ ಮಕ್ಕಳ ಈಗ ನಾವು ನೆಕ್ಸ್ಟ್ ಪ್ಯಾರ ನೋಡೋಣ ಬನ್ನಿ ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ ಸೋತ ಆತ ನಿರಾಶನಾದ ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತು ಅದನ್ನು ಆತ ಗಮನವಿರಿಸಿ ನೋಡಿದ ಮಕ್ಕಳ ಒಬ್ಬ ರಾಜ ಇದ್ದ ಆ ರಾಜ ಯುದ್ಧದಲ್ಲಿ ಹಲವು ಬಾರಿ ಅಂದರೆ ಬಹಳಷ್ಟು ಸಲ ವೈರಿಗಳಿಂದ ಸೋತು ಹೋದ ಸೋತು ಆ ರಾಜ ನಿರಾಶನಾದ ನಿರಾಶನಾಗಿ ಹಾಗೇ ಕುಳಿತಿದ್ದಾಗ ಆ ರಾಜನ ಕಣ್ಣಿಗೆ ಒಂದು ಹುಳು ಕಾಣಿಸಿಕೊಂಡಿತು ಅದನ್ನು ಆ ರಾಜ ಗಮನವಿರಿಸಿ ನೋಡಿದ ಅಂದರೆ ಗಮನವಿಟ್ಟು ಲಕ್ಷ್ಯ ಕೊಟ್ಟು ನೋಡತೊಡಗಿದ ಮಕ್ಕಳ ನೆಕ್ಸ್ಟ್ ಪ್ಯಾರ ನೋಡೋಣ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಹಲವು ಸಾರಿ ಸೋತಿತು ಸೋತು ನೆಲಕ್ಕುರುಳಿತು ಆದರೂ ಅದು ಸದ್ದು ಮಾಡಲಿಲ್ಲ ಸಹನೆ ಕಳೆದುಕೊಳ್ಳಲಿಲ್ಲ ಪ್ರಯತ್ನ ಬಿಡಲಿಲ್ಲ ಮರಳಿ ಯತ್ನವ ಮಾಡು ಎಂಬಂತೆ ಆ ಜೇಡರ ಹುಳು ಎಡಬಿಡದೆ ಪ್ರಯತ್ನಿಸಿ ಕೊನೆಗೆ ಒಂದನ್ನು ನೇಯ್ದೇ ಬಿಟ್ಟಿತು ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ ಜೇಡರ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಬಲೆ ನಿರ್ಮಿಸುವ ಕೆಲಸದಲ್ಲಿ ಹಲವು ಸಾರಿ ಸೋತಿತು ಸೋತು ನೆಲಕ್ಕುರುಳಿತು ಆದರೂ ಅದು ಸದ್ದು ಮಾಡಲಿಲ್ಲ ಸಹನೆ ಕಳೆದುಕೊಳ್ಳಲಿಲ್ಲ ಪ್ರಯತ್ನ ಬಿಡಲಿಲ್ಲ ಮರಳಿ ಯತ್ನವೂ ಮಾಡು ಎಂಬಂತೆ ಆ ಜೇಡರ ಹುಳು ಎಡಬಿಡದೆ ಅಂದರೆ ಪದೇ ಪದೇ ಪ್ರಯತ್ನಿಸಿ ಕೊನೆಗೂ ಒಂದು ಬಲೆಯನ್ನು ನೀದೇ ಬಿಟ್ಟಿತು ಜೇಡರ ಹುಳು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ ಸಫಲತೆ ಅಂದರೆ ಯಶಸ್ಸು ಕಾಣುವವರೆಗೂ ಸುಮ್ಮನಾಗಲಿಲ್ಲ ಇದನ್ನೆಲ್ಲ ಸೋತ ಆ ರಾಜ ಜೇಡರ ಬಲೆ ನಿರ್ಮಿಸುವಾಗ ಪದೇ ಪದೇ ಗಾಳಿಗೆ ನೆಲಕ್ಕುರುಳುತ್ತಿತ್ತು ಅದ್ ಆದರೂ ಅದು ಬಲೆ ನಿರ್ಮಿಸುವ ತನಕ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ ಮಕ್ಕಳ ನೆಕ್ಸ್ಟ್ ಪ್ಯಾರ ನೋಡೋಣ ಇದನ್ನು ರಾಜ ಕಂಡ ಜೇಡರ ಹುಳುವೇ ಅವನ ಪಾಲಿಗೆ ಗುರುವಾಯಿತು ಜೇಡರ ಹುಳು ಅವನಿಗೆ ಮರಳಿ ಯತ್ನವ ಮಾಡು ಜಯ ಪಡೆಯುವವರೆಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು ಇದನ್ನು ನೋಡಿದ ರಾಜನಿಗೆ ಹುಳುವೆ ರಾಜನ ಪಾಲಿಗೆ ಗುರುವಾಯಿತು ಹುಳು ರಾಜನಿಗೆ ಮರಳಿ ಯತ್ನವ ಮಾಡು ಜಯ ಪಡೆಯುವವರೆಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಆ ಹುಳು ಬೋಧಿಸಿದಂತಾಯಿತು ಆ ರಾಜನಿಗೆ ಹೇಳಿದಂತಾಯಿತು ಮಕ್ಕಳ ನೆಕ್ಸ್ಟ್ ಪ್ಯಾರ ನೋಡೋಣ ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವೂ ಮಾಡಿದ ಮತ್ತೆ ವೈರಿಗಳನ್ನೆದುರಿಸಿದ ಹೋರಾಡಿದ ಅಂತೂ ಕೊನೆಗೆ ಆತ ಜಯಶಾಲಿಯಾದ ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ ಆಗ ರಾಜ ಜೇಡರ ಹುಳುವಿನಂತೆ ಮರಳಿ ಯತ್ನವೂ ಮಾಡಿದ ಮತ್ತೆ ಪ್ರಯತ್ನವನ್ನು ಮಾಡಿದ ವೈರಿಗಳ ಜೊತೆ ಮತ್ತೆ ಹೋರಾಡಿದ ಹೋರಾಡಿ ಅಂತೂ ಕೊನೆಗೆ ಆ ರಾಜ ಜಯಶಾಲಿಯಾದ ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ ಕೃತಜ್ಞೆ ಅಂದರೆ ಮಾಡಿದ ಉಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದು ಮಕ್ಕಳ ನೆಕ್ಸ್ಟ್ ಪ್ಯಾರ ನೋಡೋಣ ಕಲಿಯುವವರಿಗೆ ಎಲ್ಲೆಲ್ಲೋ ಗುರುಗಳಿದ್ದಾರೆ ಎಲ್ಲೆಲ್ಲೋ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ ಎಡಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ ಗಾದೆ ಇದೆಯಲ್ಲ ಸಾಧಿಸಿದರೆ ಸಬಳ ನುಂಗಬಹುದಂತೆ ಮಕ್ಕಳ ಕಲಿಯಬೇಕು ಎನ್ನುವ ಆಸೆ ಹೊಂದಿದವರಿಗೆ ಗುರುಗಳು ಯಾವ ರೀತಿಯಾದರೂ ಸಿಗುತ್ತಾರೆ ಹೊರಗಡೆ ಹೋದಾಗ ಮನೆಯಲ್ಲಿದ್ದಾಗ ಎಲ್ಲಿ ಹೋದರು ಅಂದರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತಿರುತ್ತವೆ ಮಕ್ಕಳ ಯಾವುದೇ ಕೆಲಸವನ್ನು ಎಡಬಿಡದೆ ನಿರಂತರವಾಗಿ ಪ್ರಯತ್ನಿಸಿದರೆ ಯಾವ ಕೆಲಸವಾದರೂ ಮಾಡಬಹುದು ನಾವು ಯಾವುದೇ ಕೆಲಸವನ್ನು ಪದೇ ಪದೇ ಪ್ರಯತ್ನಿಸಿ ಮಾಡಿದರೆ ಅಸಾಧ್ಯವಾದದ್ದು ಯಾವ ಕೆಲಸವೂ ಇಲ್ಲ ಗಾದೆ ಇದೆಯಲ್ಲ ಸಾಧಿಸಿದರೆ ಸಬಳ ನುಂಗಬಹುದಂತೆ ಸಬಳ ಅಂದರೆ ಕಬ್ಬಿಣದ ಹಾರೆ ಮಕ್ಕಳ ಈ ಕಥೆಯಲ್ಲಿ ನಾವು ಸತತ ಪ್ರಯತ್ನವೇ ಗೆಲುವಿನ ಕುಟ್ಟು ಎನ್ನುವಂತಹ ನೀತಿಯನ್ನು ತಿಳಿಯಬಹುದು ಮಕ್ಕಳ ಈಗ ನಾವು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಜೇಡರ ಹುಳು ಯಾವ ಗುಣಗಳಿಗೆ ಆದರ್ಶವಾಗಿದೆ ಉತ್ತರ ನೋಡೋಣ ಜೇಡರ ಹುಳು ಸಹನೆ ಮತ್ತು ಪ್ರಯತ್ನಶೀಲತೆಗೆ ಆದರ್ಶವಾಗಿದೆ ಪ್ರಶ್ನೆ ಎರಡು ಜೇಡರ ಹುಳು ಬಲೆ ನಿರ್ಮಿಸುವ ಕೆಲಸವನ್ನು ಹೇಗೆ ಮಾಡುತ್ತದೆ ಉತ್ತರ ನೋಡೋಣ ಜೇಡರ ಹುಳು ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ ನೆಲಕ್ಕೆ ಉರುಳುತ್ತದೆ ಆದರೂ ಅದು ಸದ್ದಿಲ್ಲದ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ ಪ್ರಶ್ನೆ ಮೂರು ಸೋತರಾಜನಿಗೆ ಜೇಡರ ಹುಳು ಯಾವ ರೂಪದಲ್ಲಿ ಕಂಡಿತು ಉತ್ತರ ನೋಡೋಣ ಸೋತರಾಜನಿಗೆ ಜೇಡರ ಹುಳು ಗುರುವಿನ ರೂಪದಲ್ಲಿ ಕಂಡಿತು ಪ್ರಶ್ನೆ ನಾಲ್ಕು ಸೋತರಾಜನಿಗೆ ಜೇಡರ ಹುಳು ಏನೆಂದು ಬೋಧಿಸಿದಂತಾಯಿತು ಉತ್ತರ ನೋಡೋಣ ಸೋತರಾಜನಿಗೆ ಜೇಡರ ಹುಳು ಮರಳಿ ಯತ್ನವ ಮಾಡು ಜಯ ಪಡೆಯುವವರೆಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು ಪ್ರಶ್ನೆ ಐದು ಸೋತರಾಜನು ಜೇಡರ ಹುಳುವಿಗೆ ಏಕೀಕೃತಜ್ಞನಾದನು ಉತ್ತರ ನೋಡೋಣ ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವ ಮಾಡಿದ ಮತ್ತು ವೈರಿಗಳನ್ನೆದುರಿಸಿದ ಹೋರಾಡಿದ ಅಂತೂ ಕೊನೆಗೆ ಆತ ಜಯಶಾಲಿಯಾದ ಜೇಡರ ಹುಳಿವಿಗೆ ಆ ರಾಜ ಕೃತಜ್ಞನಾದ ಪ್ರಶ್ನೆ ಆರು ಕಲಿಯುವವರು ಗುರುಗಳನ್ನು ಎಲ್ಲಿ ಕಂಡುಕೊಳ್ಳುತ್ತಾರೆ ಉತ್ತರ ನೋಡೋಣ ಕಲಿಯುವವರಿಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ ಪ್ರಶ್ನೆ ಏಳು ಗುರುವಾದ ಜೇಡರಹುಳು ಕಥೆಯಲ್ಲಿ ಬಳಕೆಯಾಗಿರುವ ಗಾದೆ ಮಾತು ಯಾವುದು ಉತ್ತರ ನೋಡೋಣ ಸಾಧಿಸಿದರೆ ಸಬಳ ನುಂಗಬಹುದಂತೆ ಅಂದರೆ ಕಬ್ಬಿಣದ ಹಾರೆ ಸಬಳ ಅಂದರೆ ಕಬ್ಬಿಣದ ಹಾರೆ ಸಾಧಿಸಿದರೆ ಸಬಳ ನುಂಗಬಹುದಂತೆ ಪ್ರಶ್ನೆ ಎಂಟು ಗುರುವಾದ ಹುಳು ಕತೆಯಿಂದ ಯಾವ ನೀತಿ ಕಲಿವಿರಿ ಉತ್ತರ ನೋಡೋಣ ಗುರುವಾದ ಜೇಡರಹುಳು ಕತೆಯಿಂದ ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು ಎನ್ನುವ ನೀತಿಯನ್ನು ಕಲಿವಿರಿ ಮಕ್ಕಳ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಓದುತ್ತಾ ದುಂಡಾಗಿ ಬರೆಯಿರಿ ಧನ್ಯವಾದಗಳು